ಮೈಸೂರು ಉಸ್ತುವಾರಿ ಸಚಿವರಿಗೆ ಏನಾದರೂ ಗಂಡಾಂತರ ಗಿಂಡಾಂತರ ಇದೆಯಾ ಅಂತ ಪ್ರಶ್ನೆ. ಯಾಕೆ ಬನ್ನಿ ಅದಕ್ಕೆ ಉತ್ತರ ಪಡ್ತೋಣ ನಾವು. ಸದ್ಯ ಮೈಸೂರು ಉಸ್ತುವಾರಿಯನ್ನ ಎಸ್ ಟಿ ಸೋಮಶೇಖರ್ ಅವರು ವಹಿಸ್ಕೊಂಡಿದ್ದಾರೆ. ದಸರಾ ಗಿಸರಾ ಎಲ್ಲ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು, ಸಮರ್ಥವಾಗಿ ಮಾಡಿದ್ರು. ಆದರೆ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದವರಿಗೆ ಕಹಿ ಅನುಭವ. ಮೈಸೂರು ಉಸ್ತುವಾರಿ ಸಚಿವರಾದವರು ಚುನಾವಣೆಯಲ್ಲಿ ಹಿಸ್ಟ್ರಿ ಗಮನಿಸಿದಾಗ, ನಾವು ಘಟನೆಗಳನ್ನು ಗಮನಿಸಿದಾಗ, ಉಸ್ತುವಾರಿ ವಹಿಸ್ಕೊಂಡವರೆಲ್ಲ ಸೋತಬಿಟ್ಟಿದ್ದಾರೆ. ಈ ಹಿಂದೆ ಉಸ್ತುವಾರಿ ವಹಿಸ್ಕೊಂಡಿದ್ದಂಥ ಮಹದೇವಪ್ಪ ಸೋತರು. ಕೆ ಜೆ ಪಿಯಿಂದ ಸ್ಪರ್ಧೆ ಮಾಡಿದ್ದಂಥ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಸೋಲಾಗಿತ್ತು. ಆರ್ ಎಸ್ ಎಸ್ ಕಟ್ಟಾಳು ರಾಮದಾಸ್ ಅವರಿಗೂ ಕೂಡ ಸೋಲಿನ ಕಹಿ ಅನುಭವ ಕಾಡಿತ್ತು. ಹಾಗಾದ್ರೆ ಇವ್ರಿಗೂ ಹಂಗಾಗ್ಬಿಡ್ತದ? ಇಲ್ರಿ. ಈಗ ಒಂದ್ ಮಾತಿತ್ತು, ಚಾಮರಾಜನಗರಕ್ಕೆ ಮುಖ್ಯಮಂತ್ರಿಗಳಾಗಿ ಹೋದಂತವರಿಗೆ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮುಂದಿನ ಚುನಾವಣೆಯಲ್ಲಿ ಸೋಲು ಅಥವಾ ಅಧಿಕಾರ ಕಳ್ಕೊಳ್ತಾರೆ ಆ ತರದ್ದೆಲ್ಲ ಇತ್ತು. ಐ ರಿಯಲಿ ಡೋಂಟ್ ಥಿಂಕ್ ಸೊ, ಸರ್ಟನ್ಲಿ ನಾಟ್. ಸುಮಾರು ಜನ ಹೋಗಲೇ ಇಲ್ಲ ಚಾಮರಾಜನಗರಕ್ಕೆ. ಹಾಗೇನು ಬೇರೆ ಬೇರೆಯವರೇನು ಉಸ್ತುವಾರಿ ಸಚಿವರಾದವರು ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಲೇ ಇಲ್ವಾ? ಅವ್ರು ಮತ್ತೆ ಗೆದ್ದು ಬರಲೇ ಇಲ್ವಾ? ಯಾರೋ ಒಂದು 3 ಜನ ಸೋತ್ಬಿಟ್ರು ಅವರವರ ಪೊಲಿಟಿಕಲ್ ಇನ್ಕನ್ವೀನಿಯನ್ಸಿಂದ ಅಂತಂದರೆ. ಕೆ ಜೆ ಪಿಗೆ ಶೋಭಾ ಕರಂದ್ಲಾಜೆ ಅವರ ಸೋಲಿನ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಪ್ರಾಶಸ್ತ್ಯ ಏನು ರಾಜ್ಯದ ಜನ ಕೊಟ್ಟಿರಲಿಲ್ಲ. ಮಹದೇವಪ್ಪನವ್ರ ವಿಷಯದಲ್ಲಿ ಒಂದು ಸ್ವಲ್ಪ ಆ್ಯಂಟಿ ಇನ್ಕಂಬೆನ್ಸಿ ಇದ್ದಂಗೆ ಕಾಣಿಸ್ತಾ ಇತ್ತು. ಪರ್ಸ್ನಲ್ ಆ್ಯಂಟಿ ಇನ್ಕಂಬೆನ್ಸಿ, ಅವರ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಆ್ಯಂಟಿ ಇನ್ಕಂಬೆನ್ಸಿ ಇದ್ದಂಗೆ ಕಾಣಿಸ್ತಾ ಇತ್ತು. ಹಿಂಗೆ ಎಸ್ ಎ ರಾಮದಾಸ್ ಅವ್ರ ವಿಷಯದಲ್ಲಿ ಬೇರೆ ಬೇರೆ ಏನೇನೋ ಗಲಾಟೆಗಳು ಅದು ಇದು ಎಲ್ಲ ನಡೆದುಬಿಟ್ವು. ಅದಾದಮೇಲೆ ಗೆದ್ಕೊಂಬಂದರು ರಾಮದಾಸ್ ಅವರು, ಆಮೇಲೆ ಬೇರೆ ಬೇರೆ ಹುದ್ದೆಗಳನ್ನು ಕೂಡ ಅಲಂಕರಿಸಿದ್ರು. ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನಿಂದ ಇಲ್ಲಿಗೆ ಬಂದರು ಇವಾಗ. ಆಯಿತಾ, ಚೆನ್ನಾಗಿ ಮಾಡ್ತಿದ್ದಾರೆ, ಉಸ್ತುವಾರಿ ಸಚಿವರಾಗಿದ್ದಾರೆ. ಹೀ ಈಸ್ ಡೂಯಿಂಗ್ ಇಸ್ ಜಾಬ್ ಕ್ವೈಟ್ ಎಫಿಷಿಯೆಂಟ್ಲಿ. ಕೋಆಪರೇಟಿವ್ ಸೆಕ್ಟರ್ಗಳನ್ನು ಕೂಡ, ಸಹಕಾರ ಸೆಕ್ಟರ್ ಕೂಡ ಅವರೇ ಫಾಲೋಅಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಐ ಆಮ್ ನಾಟ್ ವೆರಿ ಶೋರ್. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.